ಸಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಲಿಸಪ್ಪ, ಸದ್ಯಕ್ಕೆ ನಂಗೆ ಉದ್ದೇಶ ಏನು ಅಂತ ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ನನಗೇನು ಕೇಳಬೇಡಿ. ಸರಿಯಮ್ಮ, ನಿನಗೆ ಸರಿ ಅನಿಸಿದ್ದನ್ನು ನೀನು ಮಾಡಿದ್ಯಾ, ಅದೇ ಅದರಿಂದ ಈ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋ. ಸರಿಯಮ್ಮ. ದೀಪ, ನಿಮ್ಮ ಅಪ್ಪ ಅಮ್ಮ ಜರ್ನಿ ಮಾಡಿ ಸುಸ್ತಾಗಿರ್ತಾರೆ, ಅವ್ರು ರೆಸ್ಟ್ ಮಾಡಲಿ. ಸರಿ ಅಕ್ಕ. ಪೊಲೀಸಪ್ಪ ಅಮ್ಮ ಬನ್ನಿ, ರೆಸ್ಟ್ ಮಾಡಿ ಬನ್ನಿ. ಅಯ್ಯೋ, ನೀವ್ಯಾಕೆ? ದೀಪ ಇದ್ರಾಳದ ಬರ್ತಾರೆ. ಯಾಕೆ ನಾನು ಬರಬಾರ್ದ? ಹಾಗೇನಿಲ್ಲ, ಮತ್ತೆ ಬನ್ನಿ. ಸರಿ ನಮ್ಮ ದೀಪು. ಹಾಂ ಮಾ. ಅಲ್ಲ, ನಿಮ್ಮ ರೂಮ್ಗಳಿರೋದು ಮೇಲಲ್ವಾ, ಈ ಕಡೆ ಯಾಕೆ ಹೋಗ್ತಿದ್ಯಾ? ಅದು ಅಮ್ಮ, ಅಡುಗೆ ಮನೆಯಲ್ಲಿ ವಸ್ತುಗಳೆಲ್ಲ ಸರಿಗೆ ಇಟ್ಟಿದ್ದಾರ ಅಂತ ನೋಡಬೇಕು. ಕೆಲವು ಸಲ ಕೆಲಸದವ್ರು ಹಂಗೆ ಬಿಟ್ಬಿಟ್ಟು ಹೊರಡೋಗ್ತಾರೆ, ಅದನ್ನ ನೋಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗ್ತೀನಿ. ಹೌದಾ? ಸರಿನಮ್ಮ, ನೀವು ಬನ್ನಿ ಬನ್ನಿ. ಏನೋ ಚಿರು ರೂಮನ್ ಮಲಗ್ತೀನಿ ಅಂತ ಹೇಳ್ದಂಗಿತ್ತು. ಆ ಥರ ಎಲ್ಲ ಇಲ್ಲ ಮೇಡಮ್, ಇವತ್ತು ಒಂದಿನ ಮನೇಲಿ ಮಲ್ಕೋಬೋದಾ? ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಿನಗೆ ಜಾಗ ಇಲ್ಲ. ನೀನೇ ಹೇಳ್ದಲ್ಲ ದೊಡ್ಡದಾಗಿ, ಇನ್ ಮುಂದೆ ಈ ಮನೆ ಸೊಸೆ ಅಲ್ಲ ಕೆಲಸದೋಳು ಅಂತ. ನೀನ್ ಕೊಟ್ಟ ಮಾತು ನೀನೇ ಮರ್ತದಿಯಾ? ಇಲ್ಲ ಮೇಡಮ್, ನೆನಪಿದೆ. ಮತ್ತೆ ಮಲ್ಗೋ ಕನ್ಸು ಕಾಣ್ತಿದೀಯಾ? ಅದು ಅಪ್ಪ ಅಮ್ಮ ಬಂದಿದ್ದಾರಲ್ವಾ, ಅದಕ್ಕೆ ಒಂದೇ ದಿನ ಮನೇಲಿ ಮಲ್ಕ್ತೀನಿ. ನಿಮ್ಮ ಅಪ್ಪ ಅಮ್ಮ ಬಂದಿರೋದಕ್ಕೆ ನಿನ್ ಸ್ಥಾನ ಏನು ಬದಲಾಗಲ್ಲ. ನೀನು ಮನೆ ಕೆಲಸದವಳೆ, ಸೊಸೆ ಅಲ್ಲ, ಅದು ಆಗದೂ ಇಲ್ಲ. ನಾನು ಇಲ್ಲೇ ಉಳ್ಕೋಬೇಕು ಅಂತ ಆಸೆ ಇದ್ದಿದ್ರೆ ನಾನು ಯಾಕೆ ಸೊಸೆ ಅಲ್ಲ ಅಂತ ಒಪ್ಕೋತಿದ್ದೆ ಮೇಡಮ್? ಆಯ್ತಲ್ಲ, ಮತ್ತೆ ಹೋಗು, ನಿನಗಂತ ಇರೋ ಔಟ್ ಹೌಸ್ ಅಲ್ಲಿ ಹೋಗಿ ಮಲ್ಕೋ. ಅದು ಅಪ್ಪ ಅಮ್ಮ ನಾ ಚಿರೋ ರೂಮಲ್ಲಿ ಮಲ್ಕೋತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಮಲ್ಕೊಂಡಿಲ್ಲ, ಕೆಲಸದವ್ರ ಕೊನೆ ಅಲ್ಲಿ ಮಲ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೋತಾರೆ. ಅದಕ್ಕೆ ಇವತ್ತು ಒಂದಿನ ಚಿರೋ ರೂಮಲ್ಲೆಲ್ಲ, ಇಲ್ಲೇ ಎಲ್ಲಾದರೂ ಒಂದು ಕೋಣೆ ಅಲ್ಲಿ ಮಲ್ಕೋತೀನಿ ಮೇಡಮ್. ಇವತ್ತು ಒಂದೇ ದಿನ ಅಡುಗೆ ಮನೆಯಲ್ಲಿ ಮಲ್ಕ್ತೀನಿ. ಸಾಧ್ಯನೇ ಇಲ್ಲ, ನೀನಿಲ್ಲಿ ಮಲಗೋ ಹಾಗಿಲ್ಲ. ನನ್ನ ಕಣ್ಣು ತಪ್ಪಿಸಿ ಏನಾದರೂ ಅಲ್ಲಿ ಇಲ್ಲಿ ಮಲಗೋದು ನನಗೆ ಗೊತ್ತಾಯ್ತೋ, ದೊಡ್ಡ ರಂಪ ಮಾಡಿಬಿಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.